ಓಕೆ, ನಮಸ್ಕಾರ ಸ್ನೇಹಿತರೆ. ಸೊ ಇದು ಸಿರಿಪ್ರಸಾದ್ ಅಂತ. ಸುಮಾರು ವಿಡಿಯೋಗಳನ್ನ ನೋಡಿದ್ದೀರ, ಹಾವಿನ ಬಗ್ಗೆ ಸಾಕಷ್ಟು ವಿವರಣೆಗಳನ್ನ ಕೊಟ್ಟಿದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇರೋದು ಇಂಡಿಯನ್ ರ್ಯಾಟ್ ಸ್ನೇಕ್ ಅಂತ. ಸೊ ಬನ್ನಿ ನಗರದಲ್ಲಿ ಪ್ರದೀಪ್ ಅಂತ ಹೇಳಿದ್ದಾರೆ, ಪಾನಿಪುರಿ ಮಾಡ್ತಾರೆ. ಸೊ ಅವರ ಮನೆ ಹತ್ರ ಸೇರ್ಕೊಂಡಿದ್ರು ಇಟ್ಗೆ ಸಂದಿ. ಸೊ ಇದು ನೋಡಿ, ಇಂಡಿಯನ್ ರ್ಯಾಟ್ ಸ್ನೇಕು ಸಾಮಾನ್ಯವಾಗಿ ಎಲ್ಲರೂ ಬಾಲ್ದಲ್ಲಿ ಹೊಡೆಯುತ್ತೆ ಅಂತಾರೆ. ಆಕ್ಚುಲಿ ಇದು ಬಾಲ್ದಲ್ಲಿ ಹೊಡೆಯಲ್ಲ, ಬಾಲ್ದಲ್ಲಿ ಹೊಡೆಯುತ್ತೆ ಅನ್ನೋ ಮೂಢನಂಬಿಕೆ ಇದೆ. ಬಾಲ್ದಲ್ಲಿ ಹೊಡೆಯಲ್ಲ, ಇದು ಬಾಲ ಹಿಂಗೆ ಬಿಟ್ಟಿದ್ದೀವಿ, ಏನು ಮಾಡೋದಿಲ್ಲ. ಸೊ ಇದು ಒಂದು ಫೀಮೇಲ್, ಆ್ಯಕ್ಚುಲಿ ಮೇಲ್ ಅಲ್ಲ, ಇದು ಫೀಮೇಲು. ಸೊ ಕೆಲವರು ತುಂಬ ಜನ ಹೇಳ್ತಾರೆ, ಸೊ ಇದು ಮೇಲು, ಇದನ್ನ ಫೀಮೇಲು ನಾಗರಹಾವು, ಇದು ಮೇಲು ಅಂತ. ಸೊ ಎರಡು ಸೇರಿ ಕಾಂಬಿನೇಷನ್ ಆಗಿ ನಾಗರ ಹಾವಿನ ಮರಿ ಹಾಕುತ್ತೆ ಅಂತ. ಅದು ಸುಳ್ಳು. ಆಕ್ಚುಲಿ ನಾಗರ ಇದು ಇಂಡಿಯನ್ ರ್ಯಾಟ್ ಸ್ನೇಕ್ ಅಲ್ಲಿ ಕೇರೆ ಹಾವು ಅಂತ ಹೇಳ್ತೇವೆ. ಈ ಕೇರೆ ಹಾವಲ್ಲೇ ಗಂಡು ಕೂಡ ಇದೆ, ಹೆಣ್ಣು ಇದೆ. ಸೊ ಇದು ಹೆಣ್ಣು ಕೇರೆ ಹಾವು, ಮತ್ತೆ ಇದನ್ನ ಇವಾಗ ನಾವು ರಕ್ಷಣೆ ಮಾಡಿದೀವಿ. ಸೊ ಇದ್ರು ಈಗ ಪ್ರೆಗ್ನೆಂಟ್ ಆಗಿದೆ ಸುಮಾರು, ಇದರಲ್ಲಿ ಒಂದು 20-25 ಮೊಟ್ಟೆ ಇರಬಹುದು ನೋಡಿ. ಆಕ್ಚುಲಿ ಇದು ಕಚ್ಚಿದ್ರು ಕೂಡ ಏನು ಆಗೋದಿಲ್ಲ, ಇದು ನಾನ್ ವೆನಾಮ್ನಸ್ ಸ್ನೇಕ್ ಇದು. ಸೊ ಇದು ಯಾವ ಕಾರಣಕ್ಕೂ ಏನು ಮಾಡೋದಿಲ್ಲ. ಜೊತೆಗೆ ಸೊ ಇದು ಒಂದು 6 ಅಡಿ ಉದ್ದ ಇದೆ ನೋಡಿ, 6 ಅಡಿ ಉದ್ದ ಇದೆ. ಸೊ ಇದಕ್ಕೆ ಸ್ವಲ್ಪ ಇಲ್ಲಿ ಅವರು ಅದು ಇಟ್ಕೆ ಸಂದಿ ಸೇರ್ಕೋಬೇಕಾದ್ರೆ ಸ್ವಲ್ಪ ಏಟ್ ಆಗಿದೆ. ಸೊ ನಾವು ಫಸ್ಟ್ ಏಡ್ ಮಾಡ್ತೀವಿ, ಇದಕ್ಕೆ ಮನೆಯಲ್ಲಿ ತಗೊಂಡೋಗಿ ಫಸ್ಟ್ ಏಡ್ ಮಾಡಿ ಇದನ್ನ, ಇದರ ವಾಸಸ್ಥಾನ ಏನು ಯಾವುದೋ ಕೆರೆ ಹತ್ರ ವಾಸವಾಗಿರುತ್ತೆ, ಅಲ್ಲಿ ಬಿಡ್ತೀವಿ. ಎಲ್ಲಿ ಇದನ್ನ ಹಿಡಿದಿದ್ದೆಲ್ಲಿ? ಬನ್ನಿ ನಗರ ಪ್ರದೀಪ್ ಅಂತ ಹೇಳಿ ಪಾನಿಪುರಿ ಮಾಡ್ತಾರೆ, ಅವರ ಮನೆ ಹತ್ರ ಹಿಡಿದಿದ್ದು. ಸೊ ಆಕ್ಚುಲಿ ಇದರಲ್ಲಿರೋ ಮೂಢನಂಬಿಕೆ ನೋಡ್ಕೊಳ್ಳಿ, ಬಹಳ ಜನ ಹೇಳ್ತಾರೆ ಬಾಲ್ದಲ್ಲಿ ಹೊಡೆಯುತ್ತೆ ಅಂತ. ಸೊ ಬಾಲ ಬಿಟ್ಟಿದೀವಿ ನೋಡಿ, ಬಾಲ್ದಲ್ಲಿ ಹೊಡೆಯಲ್ಲ. ಯಾವ ಹಾವು ಇದು? ಇದು ಇಂಡಿಯನ್ ರ್ಯಾಟ್ ಸ್ನೇಕ್ ಅಂತ, ಕೇರೆ ಹಾವು ಅಂತ ಹೇಳ್ತೀವಿ. ಬಾಲ್ದಲ್ಲಿ ಹೊಡೆಯುತ್ತೆ ಅಂತಾರೆ ನೋಡಿ, ಬಾಲ್ದಲ್ಲಿ ಹೊಡೆಯಲ್ಲ. ಇದು ಆಕ್ಚುಲಿ ತುಂಬಾ ಜನ ಹೇಳ್ತಾರೆ ಬಾಲ್ದಲ್ಲಿ ಹೊಡೆಯುತ್ತೆ, ಬಾಲ್ದಲ್ಲಿ ಹೊಡೆಯುತ್ತೆ, ಬಾಲ್ದಲ್ಲಿ ಮುಳ್ಳಿರುತ್ತೆ ಅಂತಾರೆ. ಸೊ ಈ ಬಾಲ್ದಲ್ಲಿ ಯಾವುದೇ ರೀತಿ ಮುಳ್ಳಿರಲ್ಲ, ಮುಳ್ಳಿರುತ್ತೆ ಅಂತ ಹೇಳ್ತಾರೆ. ಸೊ ಇದು ಆಕ್ಚುಲಿ ಯಾವುದೇ ರೀತಿ ಏನು ತೊಂದರೆ ಇಲ್ಲ, ಇಟ್ಸ್ ಎ ಫ್ರೀ ಸ್ನೇಕ್. ಇದು ಆರಾಮಾಗಿ ನೀವು ಎಲ್ಲಿ ಬೇಕಾದ್ರೆ ಇಟ್ಕೋಬಹುದು, ಇವನ್ ನಿಮ್ಮ ಜೋಬಲ್ ಬೇಕಾದ್ರೆ ಇಟ್ಕೋಬಹುದು, ಕಡಿಯಲ್ಲ, ಏನು ಮಾಡಲ್ಲ, ಕಡಿದ್ರು ಕೂಡ ಏನು ಆಗಲ್ಲ. ನಾನ್ ವೆನಾಮ್ನೆಸ್ ಆಕ್ಚುಲಿ ಬೈಟ್ ಮಾಡುತ್ತೆ, ಇದು ಕಚ್ಚಲ್ಲ ಅಂತಲ್ಲ, ಕಚ್ಚುತ್ತೆ. ಸೊ ಕಚ್ಚಿದ್ರು ಕೂಡ ಏನು ಮಾಡೋದಿಲ್ಲ. ಓಕೆ, ಈಗ ಇದನ್ನು ರಕ್ಷಣೆ ಮಾಡಿದೀರಾ? ರಕ್ಷಣೆ ಮಾಡಿ ಮತ್ತೆ ಎಲ್ಲಾದ್ರೂ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಏನಾದ್ರೂ ಕೊಡಿ ಎಲ್ಲಾದ್ರೂ. ಸೊ ಶಿರಾ ಸುತ್ತಮುತ್ತ ಯಾವುದೇ ಊರಲ್ಲಾಗ್ಲಿ ಎಲ್ಲೇ ಆಗ್ಲಿ ಫೋನ್ ಮಾಡಿದ್ರೆ ಕೂಡ ತಕ್ಷಣ ಹೋಗಿ ಹಾವನ್ನ ರಕ್ಷಣೆ ಮಾಡ್ತೀವಿ ಆದಷ್ಟು ಅತ್ಯಂತ ಕಡಿಮೆ ಸಮಯದಲ್ಲಿ. ಸೊ ನನ್ನ ಮೊಬೈಲ್ ನಂಬರ್ 740-66-72134, ಇನ್ನೊಂದ್ಸಲ ಹೇಳ್ತೀನಿ, 740-66-72134. ಥ್ಯಾಂಕ್ ಯು ಸೋ ಮಚ್. ನೀವು ಅಲ್ಲೇ ಒಂದ್ಸಲ FB TVಯಲ್ಲಿ ನಿಮ್ಮ ವಿಡಿಯೋ ವೈರಲ್ ಆಗಿದೆ, ಅದಕ್ಕೋಸ್ಕರ ಈಗ ಜನರಿಗೆ ಇನ್ನೊಂದ್ಸಲ ಜಾಗರಣೆ ಮೂಡೋದಕ್ಕೋಸ್ಕರ ನಾನು ಇದು ಲೈವ್ ಮಾಡಿರೋದು. ತುಂಬಾ ಅದ್ಭುತವಾದ ಒಂದು ಮಾಹಿತಿಯನ್ನ ಕೊಟ್ಟಿದ್ದೀರಾ. ನೋಡಿ ವೀಕ್ಷಕರೇ, ನಿಮ್ಮ ಊರಿನಲ್ಲಾಗಿರ್ಬೋದು, ಸಿರಾ ಸುತ್ತಮುತ್ತ 30 ಕಿಲೋಮೀಟರ್ ಅಲ್ವಾ, ಎಷ್ಟು ಕಿಲೋಮೀಟರ್ ಆದ್ರೂ ಪರವಾಗಿಲ್ಲ. ಯಾವುದೇ ಹಾವು ಸಿಕ್ಕಿದ್ರೆ ದಯವಿಟ್ಟು ಕೊಲ್ಲಬೇಡಿ, ಹಾವುಗಳನ್ನ ಸಾಯಿಸಬೇಡಿ. ಯಾಕೆ ಅಂದ್ರೆ ಇವತ್ತಿನ ನಮ್ಮ ಏನು ಫುಡ್ ಚೈನ್, ಆಹಾರ ಸರಪಳಿ ಅಂತ ಏನಿದೆ, ಈ ಹಾವುಗಳಿಂದಾನೇ ನಾವು ಬದುಕಕ್ಕೆ ಕಾರಣ. ಇದು ಆಕ್ಚುಲಿ ಇದು ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ, ನಮ್ಮಿಂದ ಇವುಗಳಿಗೆ ತೊಂದರೆ ಆಗುತ್ತೆ. ಉದಾಹರಣೆಗೆ ಹಾವುಗಳು ಯಾವುದೂ ಉಳ್ಕೊಂಡೋಗಿ ಮನುಷ್ಯರನ್ನ ಕಚ್ಚಿರೋದಿಲ್ಲ, ಕಚ್ಚಿರೋ ಅಂತ ಉದಾಹರಣೆ ಇಲ್ಲ. ಮನುಷ್ಯರು ಅದಕ್ಕೆ ತೊಂದರೆ ಕೊಟ್ಟಾಗ ಇದು ಕಚ್ಚೋ ಅಂತ ಸಾಧ್ಯತೆ ಇರುತ್ತೆ. ಇವಾಗ ನಾವು ಫ್ರೀ ಹ್ಯಾಂಡಲಿಂಗ್ ಮಾಡ್ತಾ ಇದೀವಿ, ಇದು ಯಾವುದೇ ರೀತಿ ಏನು ತೊಂದರೆ ಮಾಡಲ್ಲ. ಈಗ ನಾನು ಫ್ರೀಯಾಗಿ ಇಷ್ಟು ಫ್ರೀಯಾಗಿ ಇಟ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ತನ್ನ ಜೀವದ ಮೇಲೆ ಭಯ ಇದೆ, ಬಟ್ ಆದ್ರೆ ತನ್ನಿಂದ ಅದಕ್ಕೆ ತೊಂದರೆ ಆಗಲ್ಲ ಅಂದಾಗ ಅದು ಏನು ಮಾಡೋದಿಲ್ಲ, ಫ್ರೀ ಆಗಿರುತ್ತೆ. ರಕ್ಷಣೆ ಮಾಡಿ ಎಲ್ಲಿ ಬಿಡ್ತೀರಾ ಇದನ್ನ? ಇದ್ರ ವಾಸಸ್ಥಾನ ಹ್ಯಾಬಿಟೇಟ್ ಏನ್ ಹೇಳ್ತೀವಿ, ಸೊ ಆ ಹ್ಯಾಬಿಟೇಟ್ ಅಲ್ಲಿ ಬಿಡ್ತೀವಿ. ಇನ್ನೊಂದ್ಸಲಿ ನಿಮ್ಮ ಮೊಬೈಲ್ ನಂಬರ್ 740-66-72134. ಓಕೆ, ಥ್ಯಾಂಕ್ ಯು ಸೋ ಮಚ್.